ಯಾವುದಕ್ಕೆ? ಇಲ್ಲಿಂದ ದೂರ, ಈ ಪಾಟಲಿಪುತ್ರದಿಂದ ದೂರ ಹೋಗುವ ಅನುಮತಿ. ಈ ವಿಷಯದ ಬಗ್ಗೆ ನಾನು ಮೊದಲು ಬಹಳ ಸಲ ಚರ್ಚೆ ಮಾಡಿದ್ದೇನೆ. ನನಗೆ ಇಲ್ಲಿ ಸಮಾಧಾನವಿಲ್ಲ, ನನಗೆ ಇಲ್ಲಿರಲು ಇಷ್ಟವಿಲ್ಲ. ಇನ್ನು ಈ ಘಟನೆಯ ನಂತರ ಇದು ಸಾಧ್ಯವೇ ಇಲ್ಲ. ನಾನು ಮಾಡಿದ್ದು ಬಹುಶಃ ಅದು ಸರಿ ಇತ್ತು, ಆದರೆ ನಾನು ಕಳ್ಕೊಂಡಿದ್ದನ್ನು ಎಂದೂ ಮರೆಯಲಾರೆ, ಆ ನೆನಪು ಮರೆಯಲಾರೆ. ಈ ಭವನದಲ್ಲಿರಲು ನನಗೆ ತುಂಬಾ ಕಷ್ಟವಾಗುವುದು. ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ನನಗೆ ತಕ್ಷಶಿಲೆಗೆ ಹೋಗಲು ಅನುಮತಿ ಕೊಡಿ, ನಿಮ್ಮ ಅಪ್ಪಣೆ ಕೊಡಿ. ನಾನು ಇಲ್ಲಿಂದ ದೂರವಿದ್ದು ಈ ದೇಶದ ಸೇವೆ ಮಾಡುತ್ತೇನೆ. ನಾನು ತಕ್ಷಶಿಲೆಯ ಪ್ರಾಂತ್ಯಪಾಲನಾಗುತ್ತೇನೆ. ಈ ಸಿಯಾಮಕ್ ಇದ್ದಕ್ಕಿದ್ದಂತೆ ಇಲ್ಲಿಂದ ಯಾಕೆ ಓಡುತ್ತಿದ್ದಾನೆ? ಕ್ಷಮೆ ಇರಲಿ ಸಾಮ್ರಾಟರೆ, ಇದು ಸರಿಯಲ್ಲ. ಸಿಯಾಮಕನನ್ನು ತಕ್ಷಶಿಲೆಗೆ ಕಳಿಸುವುದು ಅಂದರೆ ನಮ್ಮ ತಲೆ ಮೇಲೆ ನಾವೇ ಅಪಾಯ ಎಳೆದುಕೊಂಡಂತೆ. ಗ್ರೀಕ್ ಸೈನ್ಯ ನಿರ್ವಿಘ್ನವಾಗಿ ನಮ್ಮ ದೇಶಕ್ಕೆ ನುಗ್ಗಿ ಬರುವುದು, ಅವರು ಯುದ್ಧವನ್ನು ಮಾಡಬಹುದು. ತಕ್ಷಶಿಲೆಯಿಂದಲೇ ಭಾರತಕ್ಕೆ ಬರುತ್ತಾರೆ ಮತ್ತು ಪಾಟಲಿಪುತ್ರಕ್ಕೂ ಬರುತ್ತಾರೆ ಸಾಮ್ರಾಟರೆ. ಇದೇನು ಹೇಳುತ್ತಿದ್ದೀಯ ನೀನು? ಸಿಯಾಮಕ್ ತಕ್ಷಶಿಲೆಗೆ ಹೋದರೆ ಗ್ರೀಕರು ನಿರ್ವಿಘ್ನವಾಗಿ ಹೇಗೆ ನುಗ್ಗುತ್ತಾರೆ? ಇವನು ಅವರನ್ನು ಏಕೆ ಬಿಡುತ್ತಾನೆ? ಇನ್ನು ಸಿಯಾಮಕ್ಕೂ ಗ್ರೀಕರಿಗೂ ಏನು ಸಂಬಂಧ? ಸಂಬಂಧ ಇದೆ ಸಾಮ್ರಾಟರೆ, ಹತ್ತಿರದ ಸಂಬಂಧವಿದೆ. ಅಶೋಕ, ಯೋಚನೆ ಮಾಡಿ ಹೇಳು. ಎಚ್ಚರವಿರಲಿ, ನಿನ್ನ ಮಾತಿನಿಂದ ನಿನ್ನವರಿಗೆ ನೋವಾಗುವುದು. ಸಿಯಾಮಕ್ ಜಸ್ಟಿನ್ ಮತ್ತು ನೂರಳ ಮಗ, ಗ್ರೀಕ್ ಮತ್ತು ಖುರಾಸನರ ರಕ್ತವನು, ನನ್ನ ಅಂಶವನು. ನೀನು ಅವರಿಗೆ ಈ ಸತ್ಯ ಹೇಳಿದರೆ ಅವರು ಸಹಿಸಲಾರರು. ಅವರಿಗೆ ಏನಾದರೂ ಆಗಿ ಬಿಟ್ಟರೆ ನಾನು ಜೀವಂತ ಉಳಿಯಲಾರೆ. ಹೌದಮ್ಮ, ಹಾನಿ ತಪ್ಪಿಸಲೆಂದೇ ಹೇಳುತ್ತಿದ್ದೇನೆ. ಯೋಚಿಸಿ ಅಪ್ಪಾಜಿ ಮಹಾರಾಜರೇ, 10 ವರ್ಷ ಕಾಲ ಎಲ್ಲರ ಕಣ್ಣಲ್ಲಿ ಇದೇ ರಾಜಮಾತೆ ಸತ್ತು ಹೋಗಿದ್ದರೂ ನಮ್ಮ ನಡುವೆ ಬದುಕಿದ್ದರು, ನಿಮ್ಮ ಕಣ್ಣ ಮುಂದೆ ಪಾಟಲಿಪುತ್ರದಲ್ಲಿದ್ದರು. ಅಷ್ಟೇ ಅಲ್ಲ, ಕೋದಂಡ ಕರ ಎತ್ತಿದರು. ಇಲ್ಲೇ ಇದ್ದ ಯಾವುದೇ ರಾಜಕುಮಾರ, ಯಾವುದೇ ಮಹಾಮಂತ್ರಿ ಅವರೆಲ್ಲ ಯಾಕೆ ನಿಮಗೂ ಸಹ ತಿಳಿದಿರಲಿಲ್ಲ? ಮತ್ತು ಇದು ನನಗೆ ಅರ್ಥವೇ ಆಗುತ್ತಿಲ್ಲ. ಯಾವುದೇ ಒಳಗಿನ ಸಹಾಯವಿಲ್ಲದೆ ಇವರು ಇಷ್ಟೆಲ್ಲ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ರಾಜಮಾತೆ ಮಾಡಿದರು. ಅದಕ್ಕೆ ಕಾರಣ ಸಿಯಾಮಕ್ ಅವರ ಜೊತೆಗಿದ್ದ, ಸುಶೀಮನು ಜೊತೆಗಿದ್ದ ಮಹಾಮಂತ್ರಿ ಕಲ್ಲಟಕ, ಮಹಾರಾಣಿ ಚಾರುಮಿತ್ರ ಎಲ್ಲರೂ ಜೊತೆಗಿದ್ದರು. ಮತ್ತೆ ಅದೇ ಆರೋಪ, ಅದೇ ಆಕ್ರೋಶ, ಅದೇ ಕ್ರೋಧ, ಅದೇ ಚಂಡರೂಪ. ಇನ್ನು ಸಾಕು ಮಾಡು. ಇಷ್ಟು ಮತ್ಸರ, ಇಷ್ಟು ದ್ವೇಷ, ಅಶೋಕಣ್ಣ ನಿನಗೆ ಏನಾಗಿದೆ? ನಾನು ಗ್ರೀಕರಿಗೆ ಬೆಂಬಲ ಕೊಡುವುದೇ ಇದ್ದರೆ ನಾನು ಇವರನ್ನು ಏಕೆ ಕೊಲ್ಲುತ್ತಿದ್ದೆ? ಸಿಯಾಮಕ್, ಇವರಿಗೂ ತಮ್ಮ ಪುತ್ರ ಜಸ್ಟಿನ್ ಮೇಲೆ ಪ್ರೀತಿ ಇತ್ತು. ಆದರೂ ಇವರು ಎಲ್ಲರ ಮುಂದೆ ತಮ್ಮ ಕೈಯಾರೆ ಅವನನ್ನು ಕೊಂದರು ಮತ್ತು ತಾವು ಮಗದ ಹಿತೈಷಿಯಂತೆ ಕಾಣಿಸಿಕೊಂಡರು. ಇನ್ನು ನೀನು ಇವರದೇ ಶಿಷ್ಯ, ಗುರುವನ್ನೇ ಅನುಸರಿಸುತ್ತೀಯ. ಬಹುಶಃ ನೀನು ಎಲ್ಲರ ಕಣ್ಣಲ್ಲಿ ನಾಯಕನಾಗಲು ಬಯಸಿರಬೇಕು. ನಾಯಕನಾಗುವ ಹುಚ್ಚು ಯಾರಿಗಿದೆ ಅದು ಇಲ್ಲಿ ಎಲ್ಲರಿಗೂ ಗೊತ್ತಿದೆ. ಇದೇ ಒಳಜಗಳ ಮತ್ತು ಸಂಚುಗಳಿಂದ ನಾನು ಘಾಸಿಗೊಂಡಿದ್ದೇನೆ. ಅದಕ್ಕಾಗಿ ನಾನು ಈ ಕಠಿಣ ಜವಾಬ್ದಾರಿಯನ್ನು ಕೇಳಿದ್ದೇನೆ ಅಪ್ಪಾಜಿ. ನಿತ್ಯದ ರಾಜ್ಯಭಾರ ಸುಖ ಸೌಕರ್ಯದಿಂದ ದೂರ ಗಡಿಯಲ್ಲಿದ್ದು ದೇಶ ಸೇವೆ ಮಾಡಲು ಬಯಸುತ್ತೇನೆ, ಸಂಚುಗಳಿಂದ ತುಂಬಾ ದೂರ. ಅಶೋಕಣ್ಣ ನನ್ನ ಉದ್ದೇಶಕ್ಕೆ ಬೇರೆಯ ಅರ್ಥ ಹಚ್ಚುತ್ತಿದ್ದಾನೆ.
ಅಶೋಕಣ್ಣ, ಬಹುಶಃ ನೀನು ಎಲ್ಲ ಕೆಲಸವನ್ನು ಏನೋ ಉದ್ದೇಶದಿಂದ ಮಾಡುತ್ತೀಯ. ನಿನ್ನ ಪ್ರತಿಯೊಂದು ಕೆಲಸಕ್ಕೂ ಒಳ ಉದ್ದೇಶವಿರುತ್ತದೆ, ಆದರೆ ಪ್ರತಿಯೊಬ್ಬರೂ ನಿನ್ನ ಹಾಗೆ ಯೋಚಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಯೋಚನೆ ಇರುತ್ತದೆ, ಬೇರೆ ದೃಷ್ಟಿಕೋನವಿರುತ್ತದೆ. ಬಹಳ ಸಲ ನಮಗೆ ಕಾಣಿಸುವುದು ಇರುವುದಿಲ್ಲ, ಯಾವುದು ಇದೆಯೋ ಅದು ಕಾಣಿಸುವುದಿಲ್ಲ. ಕೈ ಮುಗಿದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ, ಈ ಹೊತ್ತು ಇಂಥ ಮಾತೆಲ್ಲ ಆಡಬೇಡ. ನನ್ನ ಏಕಮಾತ್ರ ಉದ್ದೇಶವೇ ನನ್ನ ದೇಶದ ಸೇವೆ ಮಾಡುವುದು, ಅದರ ಹೊರತು ಬೇರೇನಿಲ್ಲ. ನಿನ್ನ ನಿಜರು ಸಾಕು. ನಾನು ಮಗಧದ ಸಾಮ್ರಾಟ, ನನಗೂ ವಿವೇಕವಿದೆ, ಯೋಚನೆ ಮಾಡುವ ಸಾಮರ್ಥ್ಯವಿದೆ. ಸಿಯಾಮಕ್ ನನ್ನ ಮಗ, ಅವನು ಏನೇ ಕೇಳಿದ್ದರೂ ನಾನು ಹೇಳಿದ್ದಕ್ಕೆ ಕೇಳಿದ್ದಾನೆ, ನನ್ನ ಭರವಸೆಯ ಮೇಲೆ ಕೇಳಿದ್ದಾನೆ, ಮತ್ತು ನನಗೆ ಯಾರ ಸಲಹೆಯ ಅಗತ್ಯವೂ ಇಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ, ಸುಶೀಮಾ ಮತ್ತು ಅಶೋಕನ ಮದುವೆಯ ನಂತರ ಸಿಯಾಮಕ್ ತಕ್ಷಶಿಲೆಯ ಪ್ರಾಂತ್ಯಪಾಲನಾಗಿ ಜವಾಬ್ದಾರಿ ವಹಿಸುತ್ತಾನೆ. ನಿಲ್ಲು ಅಶೋಕ. ನನ್ನ ಮಾತಿಗೆ ಕ್ಷಮೆ ಇರಲಿ ಸಾಮ್ರಾಟರೆ, ಆದರೆ ಅನ್ಯಾಯ ಕಂಡು ಸುಮ್ಮನೆ ಇರಲಾರೆ. 10 ವರ್ಷಗಳ ಈ ಸಭೆ ಸ್ವಲ್ಪವೂ ಬದಲಾಗಿಲ್ಲ. 10 ವರ್ಷಗಳ ಹಿಂದೆ ಏನಾಗಿತ್ತೋ ಇಂದು ಮತ್ತೆ ಅದೇ ಆಗುತ್ತಿದೆ. ಅಂದು ಅಶೋಕನ ಸತ್ಯವನ್ನು ಯಾರೂ ನಂಬಲಿಲ್ಲ, ಆದರೆ ಇಂದು ಅದೇ ಸತ್ಯವನ್ನು ಸಾಬೀತು ಮಾಡಿದ್ದಾನೆ. ಆದರೂ ಅವನನ್ನು ಅವಮಾನಿಸಲಾಗುತ್ತಿದೆ. ಇದರಿಂದ ನಾವು ಇಷ್ಟಾದರೂ ಕಲಿಯಬೇಕಿತ್ತು. ಅಶೋಕ ಏನೇ ಹೇಳಿದರೂ ಅದು ನಿರಾಧಾರವಾಗಿರುವುದಿಲ್ಲ. ಅಶೋಕನ ಮಾತನ್ನು ನಂಬುವ ಬದಲು ಅನುಮಾನ ಪಡುತ್ತಿದ್ದೀರಿ. ಈ ಅಶೋಕನೇ ಎಲ್ಲಕ್ಕಿಂತ ಮೊದಲು ಕೋದಂಡನ ಬಗ್ಗೆ ಹೇಳಿದ್ದು. ಇಲ್ಲಿ ಇಂದು ಅಶೋಕ ಇರದಿದ್ದರೆ ರಾಜಮಾತೆ ಹೆಲನ ತನ್ನ ಯೋಜನೆಯಲ್ಲಿ ಯಶಸ್ವಿಯಾಗುತ್ತಿದ್ದರು, ಮತ್ತು ಈ ಹೊತ್ತು ಇಡೀ ಮಗದ ಅವರಿಂದ ಮುಕ್ತಿ ಪಡೆಯಲು ಹೋರಾಟ ಮಾಡಬೇಕಿತ್ತು. ಅಶೋಕ ತನ್ನ ಮಾನ ಸಮ್ಮಾನ, ತನ್ನ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿ ಮಗದವನ್ನು ಕಾಪಾಡಿದ್ದಾನೆ, ಯುದ್ಧ ತಡೆದಿದ್ದಾನೆ. ಅವನು ಸದಾ ಸರಿಯಾದುದನ್ನೇ ಮಾಡುತ್ತಾನೆ ಅನ್ನಲು ಇಷ್ಟು ಪ್ರಮಾಣ ಸಾಕಾಗದೆ ಯಾಕೆ ಮತ್ತೆ ಮತ್ತೆ ಅವನನ್ನೇ ಪ್ರಶ್ನಿಸಲಾಗುತ್ತದೆ? ಯಾಕೆ ಮತ್ತೆ ಮತ್ತೆ ಅವನ ಮೇಲೆ ನಂಬಿಕೆ ಹೋಗುತ್ತದೆ? ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಮಗದದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರ: ಅಶೋಕ. ಇಂದು ಸಿಯಾಮಕ್ ಕೇವಲ ಕೊನೆಯ ಪೆಟ್ಟು ಕೊಟ್ಟ, ಆದರೆ ಈ ಅಂತ್ಯವನ್ನು, ಈ ಅಸಾಧ್ಯವನ್ನು ಯಾರು ಸಾಧ್ಯ ಮಾಡಿದರೋ ಮಗದ ಅವರಿಗೆ ಕೃತಜ್ಞವಾಗಿರಬೇಕು. ಅವನು ಹೇಳುತ್ತಿದ್ದಾನೆ ಈ ಯೋಜನೆಯಲ್ಲಿ ಇನ್ನೂ ಸಹಕಾರಿಯಾಗಿದ್ದಾರೆ. ಮತ್ತೆ ಸಾಮ್ರಾಟರೇ, 10 ವರ್ಷಗಳಲ್ಲಿ ಏನು ಬದಲಾಗಿಲ್ಲ, ಅಶೋಕ ಅದನ್ನೇ ಹೇಳಿದ್ದಾನೆ. ಸರಿಯಾಗಿ ಹೇಳಿದೆ, ಈ 10 ವರ್ಷದಲ್ಲಿ ಏನೂ ಬದಲಾಗಿಲ್ಲ. ನೀನು ಈಗಲೂ ಅಷ್ಟೇ ಅಸಭ್ಯಳು. ಮಗದದ ವಿಷಯದಲ್ಲಿ, ನಮ್ಮ ಕುಟುಂಬದ ಆಂತರಿಕ ಸಮಸ್ಯೆಯಲ್ಲಿ ನಿನಗೆ ಮಾತಾಡುವ ಅಧಿಕಾರ ಯಾರು ಕೊಟ್ಟರು? ಇಷ್ಟಕ್ಕೂ ನೀನು ಇದೇ ಸಭೆಯಲ್ಲಿ ನಿನ್ನ ನಿಜರೂಪ ಮುಚ್ಚಿಡಲು ಪ್ರಯತ್ನಿಸಿದ್ದೆ, ಸುಳ್ಳು ಹೇಳಿದ್ದೆ, ಮತ್ತು ಆ ಒಂದು ಸುಳ್ಳು ಮುಚ್ಚಿಡಲು ಎಷ್ಟೆಲ್ಲ ಸುಳ್ಳು ಹೇಳಿದೆ. ನೀನೇನು ಭಾವಿಸಿದೆ? ನೀನು ಹೀಗೆಲ್ಲ ಮಾತಾಡಿದರೆ ನಿನ್ನ ಮದುವೆ ನನ್ನ ಮಗನ ಜೊತೆ ಮಾಡುತ್ತೀನಾ? ಸಾಮ್ರಾಟ ಧರ್ಮ, ನನ್ನ ಪುತ್ರರಿಗೆ ಯಾರ ಜೊತೆ ವಿವಾಹವಾಗುವುದೋ ಅವರು ಕೇವಲ ಪತ್ನಿಯಾಗಿ ಮಾತ್ರವಲ್ಲ, ಬಹುತೇಕ ಅವರು
ಈ ದೇಶದ ಸಾಮ್ರಾಜ್ಞಿಯಾಗುವರು ಮತ್ತು ನಾನು ನನ್ನ ದೇಶದ ಭವಿಷ್ಯ ನನ್ನ ಶತ್ರುವಿನ ಪುತ್ರಿಯ ಕೈಗೆ ಎಂದೂ ಕೊಡಲಾರೆ